ಭಾರತ್ ಮಾತಾ ಕೀ ಜೈ. ಎರಡು ಕೈ ಎತ್ತಿ ಜೈ ಹೊಡಿಬೇಕಂತ ವಿನಂತಿ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಿ ಎಸ್ ಯಡಿಯೂರಪ್ಪ ಅವರಿಗೆ, ಬಿ ವೈ ವೀರೇಂದ್ರ ಅವರಿಗೆ, ಭಗವಂತ ಖೂಬ ಅವರಿಗೆ, ನಿಮ್ಮೆಲ್ಲರಿಗೆ ಧನ್ಯವಾದ. ಇವತ್ತಿನ ಈ ಲೋಕಸಭಾ ಚುನಾವಣೆ ನಿಮಿತ್ತ ಬಹಿರಂಗ ಸಭೆಗೆ ಆಗಮಿಸಿದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತ ಮುಖಂಡರು, ಅಭಿವೃದ್ಧಿ ಹರಿಕಾರಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿಯವರೇ, ಲೋಕಸಭಾ ಅಭ್ಯರ್ಥಿಗಳು, ಸಚಿವರು, ಆತ್ಮೀಯ ಸಹೋದರಾದ ಭಗವಂತ ಖೂಬಾಜಿ ಅವರೇ, ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, ಶರಣು ಸಲ್ಗರ್ ಅವರೇ, ಸಿದ್ದು ಪಾಟೀಲ್ ಅವರೇ, ನಮ್ಮ ತಾಲೂಕಿನ ಅಧ್ಯಕ್ಷರು ಸ್ನೇಹಿತರಾದ ರಾಜ್ ರೆಡ್ಡಿ ಅವರೇ, ವೇದಿಕೆ ಮೇಲಿದ್ದ ಬಾಬು ಆಲಿ ಅವರೇ, ಬಾಬುರಾವ್ ಕಾರ್ವೇರಿ ಅವರೇ, ಅನಂತ್ ಅವರೇ, ಕಿರಣ್ ಅವರೇ, ರೊಪ್ಪತ್ತಿನ್ ಅವರೇ, ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರುಗಳೇ, ಇಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ರಾಸುರ್ ಅವರೇ, ನಮ್ಮ ತಾಯಿಯಾದ ಶಕುಂತಲಾ ಬೆಳ್ಳಾಳಿ ಅವರೇ, ಉಳಿದಂತ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಅಭಿಮಾನಿಗಳೇ, ತಾಯಂದಿರೇ, ಎಲ್ಲ ಸಮಾಜದ ಮುಖಂಡರೇ, ತಮ್ಮೆಲ್ಲರಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆ ಹೇಳ್ತೀನಿ. ಎಷ್ಟು ಉರಿ ಬಿಸಿಲಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ನಮ್ಮ ನೆಚ್ಚಿನ ನಾಯಕ ಯಡಿಯೂರಪ್ಪ ಸಾಹೇಬ್ ನೋಡಿದ್ ಬಂದಿಲ್ಲ, ತಮ್ಮೆಲ್ಲರಿಗೆ ಕೈ ಮುಗಿದು ನಾನು ಧನ್ಯವಾದ ಹೇಳ್ತೀನಿ. ಸಾಕಷ್ಟು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ಸಿಎಂ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಅದು, ರೈತರ ಸಾಲ ಮನ್ನಾ ಆಯ್ತು, ವಿದ್ಯಾರ್ಥಿನಿಗಳಿಗೆ ಸೈಕಲ್ ಕೊಟ್ಟವ್ರು ಯಾರು, ಸೈಕಲ್ ಕೊಟ್ಟವ್ರು ಯಾರು, ರೈತರ ಸಾಲ ಮನ್ನಾ ಅವ್ರು ಯಾರು, 4,000 ರೂಪಾಯಿ ಅಕೌಂಟ್ ಹಾಕ್ದವ್ರು ಯಾರು, 6,000 ರೂಪಾಯಿ ಮೋದಿಜಿಯವ್ರು ಹಾಕ್ತಾರ, 4,000 ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಹಾಕ್ತಾರ, ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟರು 1,00,000 ರೂಪಾಯಿ ತಾಯಂದ್ರೆ ಹೆಣ್ಮಕ್ಳಿಗೆ, ಹೆಣ್ಮಗು ಹುಟ್ಟರ ಮನೆ ದೋಷಿಸಿದ್ರು ಅದು ನಿವಾರಣೆ ಆಗಬೇಕಂತ ಹೇಳಿ ಒಂದು ಐತಿಹಾಸಿಕ ನಿರ್ಣಯ, ಯಡಿಯೂರಪ್ಪ ಸಾಹೇಬ್ 1,00,000 ರೂಪಾಯಿ ಭಾಗ್ಯಲಕ್ಷ್ಮಿ ಬಾಂಡ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಜಾರಿ ಬಂತು. ಅವ್ರು ಬಂದಾಗ ಮಳಿನೇ ಮಳಿ, ಕಾಂಗ್ರೆಸ್ ಸಿದ್ದರಾಮಯ್ಯ ಆಗ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನಂದ್ರೆ ಈಗ ಬರಗಾಲೇ ಬರಗಾಲ, 5 ಭಾಗ್ಯ ಇದನ್ನ 6ನೇ ಭಾಗ್ಯ ಬರಗಾಲ ಭಾಗ್ಯ ಕೊಟ್ಟರು ಅಂತ ಹೇಳಿ ಕಾಂಗ್ರೆಸ್ ಅವರು. ನಮ್ಮ ಸರ್ಕಾರ ಇದ್ದಾಗ ಮಳೆ ಗಾಳಿ ನೀರು ಎಲ್ಲರೇ ಸಮೃದ್ಧ ಕರ್ನಾಟಕ ಆಯ್ತು, ಅದು ನಮ್ಮ ಯಡಿಯೂರಪ್ಪ ಸಾಹೇಬರ ಕಾಲ್ಗುಣ. ಇಂತಹ ಹತ್ತಲವಾರು ಯೋಜನೆಗಳು ನಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟಾಗಿದೆ. ಅದಕ್ಕೆ ಈ ಚುನಾವಣೆಯಲ್ಲಿ ತಾವು ಬೀದರ್ ದಕ್ಷಿಣ ಕ್ಷೇತ್ರ ಎಂದಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದಿರಲಿಲ್ಲ, ನಮ್ಮೆಲ್ಲ ಆಶೀರ್ವಾದದಿಂದ ಎಲ್ಲ ಸಮಾಜದ ಮುಖಂಡರು ಹೊತ್ತಿಂದ ತಾವೆಲ್ಲ ನನಗೆ ಶಾಸಕರು ಮಾಡಿದ್ರಿ, ಕೆಲಸ ಮಾಡ ಸಾಧ್ಯ ಆದಷ್ಟು ಕೆಲಸ ಕೂಡ ಎಲ್ಲರದು ಕೈಲಾದಷ್ಟು ಮಾಡ್ತಾ ಇದ್ದೀನಿ, ತಮ್ಮೆಲ್ಲರ ಆಶೀರ್ವಾದದಿಂದ, ಸಾಹೇಬರ ಆಶೀರ್ವಾದದಿಂದ. ಇಷ್ಟೇ ವಿನಂತಿ ಮಾಡ್ಕೋತೀನಿ, ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಇದೆ. ಯಾಕೆ ನರೇಂದ್ರ ಮೋದಿಜಿ ಅವರು 3ನೇ ಸಲ ಏನಾಗಬೇಕು, 3ನೇ ಸಲ ಪ್ರಧಾನಮಂತ್ರಿ ಆಗಬೇಕು. ಅಕ್ಕಿ ಬಾರ್ 400 ಪಾರ್ ಆಗಬೇಕು, ಇಲ್ಲಿ 3,00,000 ಪಾರ್ ಆಗಬೇಕು. ಅದಕ್ಕೆ ಭಗವಂತ ಖೂಬ ಅವರು ಇಲ್ಲಿ ಗೆದ್ದಿಬೇಕು, ಅಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ನಾವೆಲ್ಲರೂ ಸಣ್ಣ ಪುಟ್ಟ ಗೊಂದಲ ನಿವಾರಣೆ ಮಾಡಬೇಕು, ಮತ್ತೆ ಎಲ್ಲರೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕಾದ್ರೆ ನರೇಂದ್ರ ಮೋದಿಯವರ ಸರ್ಕಾರ ದೇಶದಲ್ಲಿ ಬರಬೇಕು. ದೇಶದಲ್ಲಿ ಇದ್ದಂತ 140 ಕೋಟಿ ಜನ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಇಸಾಯಿ ಇರಲಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ದೇಶ ಶಾಂತಿಯುತ ಆಗಿರ್ಬೇಕಂದ್ರೆ ಮೋದಿಜಿಯವರು 3ನೇ ಸಲ ಪ್ರಧಾನಮಂತ್ರಿ ಆದ್ರೆ ಸಾಕಷ್ಟು ನೆನೆದುದಾಗಿದ್ದಂತ ಯೋಜನೆಗಳು ನಿರ್ಣಯಗಳು ಜಾರಿಗೆ ಬರ್ತಾವ. ಅದು ಮೋದಿಜಿಯವರು ಪ್ರಧಾನಮಂತ್ರಿ ಆದ್ರೆ ವಿಶ್ವದಲ್ಲೂ 5ನೇ ಸ್ಥಾನಕ್ಕಿದೆ ಎಕಾನಮಿಕಲ್ಲಿ, ಮುಂದೆ 3ನೇ ಸ್ಥಾನಕ್ಕೆ ಬರ್ತೇವೆ, 2047 ನಂಬರ್ 1 ಸ್ಥಾನ ಬರ್ತೇವೆ. ಅದು ಮೋದಿಜಿಯವರ ಕಾರಣ, ಅದು ಮೋದಿಜಿ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಲಾಸ್ಟ್ ಟೈಮ್ ಯಡಿಯೂರಪ್ಪ ಸಾಹೇಬರ ಅಧ್ಯಕ್ಷಿದ್ದಾಗ 25 ಸೀಟ್ ಗೆದ್ದಿದ್ದೆವು. ಈಗ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದ 28-28 ಜೆಡಿಎಸ್ ಬಿಜೆಪಿ ಇಬ್ಬರು ಕೂಡಿ ಎನ್ಡಿಎ 28 ಸೀಟ್ ಗೆದ್ದಿದ್ದೆವು. ಅದಕ್ಕೆ ಕಾರ್ಯಕರ್ತರ ಪರಿಶ್ರಮ, ನಾಯಕರ ಪರಿಶ್ರಮ, ಸಾಕಷ್ಟು ಪರಿಶ್ರಮ ಪಡಬೇಕಾದ್ರು ಎಲ್ಲಾ ಸಮಾಜದ ಮುಖಂಡರು ಪರಿಶ್ರಮ ಪಡಿಬೇಕಾಗ್ತದೆ. ಅಂದಾಗೆ ನಾವು 28 ಪಾರತ್ವ ಇಲ್ಲಿ ಕೂಡ ಗೆಲ್ತೇವೆ. ಈ ಸಲ ಕೂಡ ನಾವು ಜೆಡಿಎಸ್ ಬಿಜೆಪಿ ಕೂಡಿ ನಾವು ಚುನಾವಣೆ ಮಾಡ್ತಾ ಇದೀವಿ. ನಮ್ಮಲ್ಲಿ ಕೂಡ ಈ ಸಲ ನಾವು ಹೆಚ್ಚಿನ ಒಂದು ಲೀಡ್ ಕೊಡುವಂತ ಪ್ರಯತ್ನ ನಾವಾಗ್ಲಿ ಜೆಡಿಎಸ್ ನ ಇಲ್ಲಿನ ಮಾಜಿ ಶಾಸಕರು ಬಂಡೆಪ್ಪ ಕಾಶಂಪುರ ಅವರು ಎಲ್ಲರೂ ಇಡೀ ಎಲ್ಲ ಟೀಮ್ ಪ್ರಯತ್ನ ಮಾಡಿ ನಾವು ಲೀಡ್ ಕೊಡುವಂತ ಪ್ರಯತ್ನ ಇಲ್ಲಿ ಮಾಡ್ತೇವೆ ಅನ್ನೋ ಆಶ್ವಾಸನೆ ಕೊಡ್ತೇವೆ. ಅದೇ ತರ ಭಗವಂತ ಕುಮಾರ್ ಸಾಕಷ್ಟು ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನು ರೋಡ್ ಆಗಲಿ, ಟ್ರೈನ್ ಆಗಲಿ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಲಿ, ರೈತರಿಗೆ ಫಸಲು ವಿಮಾ ಕೊಡೋದಾಗಲಿ, ಮತ್ತೆ ಹಲವಾರು ಯೋಜನೆಗಳು ಅವ್ರ 10 ವರ್ಷ ಅವಧಿಯಲ್ಲಾಗಿದೆ. ಅದೆಲ್ಲ ಪರಿಗಣನೆ ಮಾಡಿ ನೀವು ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ದಯವಿಟ್ಟು ಅದಕ್ಕೆ ನೋಡ್ಬೇಡ್ರಿ. ಅಭಿವೃದ್ಧಿ ಕಡೆ ನೋಡ್ರಿ, ದೇಶ ಸುರಕ್ಷಿತಗೋಸ್ಕರ ನೋಡ್ರಿ. ಅದೆಲ್ಲ ಸುರಕ್ಷಿತ ಆಗ್ಬೇಕಂದ್ರೆ ಒಂದೇ ಪರಿಕಲ್ಪನೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಭಾಜಪ ಬಂದ್ರಷ್ಟೇ ದೇಶದಲ್ಲಿ ಸುರಕ್ಷಿತ ಆಗುತ್ತೆ, ದೇಶ ಒಳ್ಳೇದಾಗ್ತಂತ ನಮ್ಮೆಲ್ಲರ ಭಾವನೆ. ಮೊನ್ನೆ ಕಾಂಗ್ರೆಸ್ ಚುನಾವಣೆ ಪ್ರಚಾರದಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಅಶೋಕ್ ಕೇಣಿಯರ್ ಒಂದೆರಡು ಮಾತಾಡಿದ್ರು, ಇದೇ ಊರಲ್ಲಿ ನನ್ಗೆ ಗೊತ್ತಾಯ್ತು. 7 ಸಲ ಅವರು ನನ್ನನ್ನು 7 ಸಲ ನನ್ನ ಸೋತಿನ ಪರವಾಗಿದೆ, ಬಟ್ ಎಂದು ಯಾರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡಿದ್ರು. ಮತ್ತ ಜನರ ಎದುರು ಹೋಗಿದ್ದೆ ನಾನು. ಅವ್ರಿಗೆ ಸೋಲೆ ಡೈಜೆಸ್ಟ್ ಆಗ್ತಾ ಇಲ್ಲ, ಅವ್ರಿಗೆ ಸೋಲೆ ಡೈಜೆಸ್ಟ್ ಆಗ್ತಾ ಇಲ್ಲ. ನಾವು 7 ಸಲ ಒಬ್ಬ ಬಡ ಕುಟುಂಬ ಆದ್ರೂ 7 ಸಲ ಸೋತರು ಕೂಡ ಜನರ ಮಧ್ಯೆ ಇದ್ದೆ ನಾನು 15 ವರ್ಷ. ಅವ್ರು ತೀರ್ಕೊಳ್ಳ ಅವರು ಸೋತ ತಕ್ಷಣ ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಅವರಿಗೆ ಬಿಸಿಲು ಹೆಚ್ಚಾದ ತಕ್ಷಣ ತಲೆ ಬೀಸಾಗ್ತದ. ಅವ್ರಿಗೆ ಇಂಡಿಯಾದಾಗ ಇದ್ದೇ ರಾಟಿ ಇಲ್ಲ ಪಾಪ, ಅವ್ರ ಅಮೆರಿಕದಾಗ ಈ ರಾಟಿ ಇಲ್ಲ. ನಾನು ಯಾರ ಬಗ್ಗೆ ನಾ ಕೆಟ್ಟದ್ದು ಎಂದು ಮಾತಾಡಿಲ್ಲ. ಅವ್ರ ಇಂತ ಮಾತಾಡ ಅವ್ರು ಯಾವಾಗ ಏನ್ ಮಾತಾಡ್ತಾರ ಅದೇ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಸೋಲು ಡೈಜೆಸ್ಟ್ ಮಾಡ್ಕೋರಿ, ಮತ್ತೆ ಜನರು ನಡಬರ್ಕೋಗ್ರಿ, ಜನರು ಕೆಲಸ ಮಾಡ್ರಿ, ಜನರು ಮತ್ತೆ ಇರಿ, ಜನರಿಗೋಸ್ಕರ ಜನರ ಮತ್ತೆ ಇದ್ರೆ ಜನ ನಿಮ್ಮ ಮತ್ತೆ ಎಕ್ಸೆಪ್ಟ್ ಮಾಡ್ತು. ಆ ತರ ಮಾಡ್ಬೇಕಂತ ನಾನು ಕಿವಿ ಮಾತು ಹೇಳಕ್ ಕೊಡ್ತೀನಿ ತಮ್ಮೆಲ್ಲರ ಮೂಲಕ. ದೇವ್ರು ಒಳ್ಳೇದ್ ಮಾಡ್ಲಿ ಇವರಿಗೆ, ನೀವು ನನ್ನ ಗೆಲ್ಸಿರಿ, 24/7 ತಮ್ಮೆಲ್ಲರೂ ಕೆಲಸ ಮಾಡ್ತೀನಿ. ಎಲ್ಲ ಸಮಾಜ ಯಾವ ಜಾತಿ ಧರ್ಮ ಎಲ್ಲರೂ ತಗೊಂಡು ಹೋಗ್ತೀನಿ. ಈ ಸಲ ನಮ್ಮ ಭಗವಂತ ಕುಮಾರ್ ಹೆಚ್ಚಿನ 3 ಲಕ್ಷ ಅಧಿಕ ಮತದಿಂದ ತಾವೆಲ್ಲರಿಗೆ ಗೆಲ್ಲಿಸ್ಬೇಕಂತ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ತೋರಿಸಿ ಭಗವಂತ ಕುಮಾರ್ ಗೆಲ್ಲಿಸ್ಬೇಕು ಎಲ್ಲಾ ಸಮಾಜದವರು ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ. ಬಿಎಸ್ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಶೈಲೇಂದ್ರ.